ಮೊದಲನೇದು ಸಚಿವರ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು, ತತ್ಕ್ಷಣ ಸಮಯ ವ್ಯರ್ಥ ಮಾಡ್ದಾನೆ. ಯಾಕೆಂದರೆ ನಾವು ಸಿ ಐ ಡಿ ಅಧಿಕಾರಿಗಳು ನೋಡ್ತಾ ಇದ್ದೇವೆ, 4 ದಿನಗಳಿಂದ ಇಲ್ಲೇ ಬಿಡುಬಿಟ್ಟಿದ್ದಾರೆ. ಅಲ್ಲಿ ಪೆನ್ ಡ್ರೈವನ್ನು ತೆಗೆದುಕೊಂಡು ಹೋಗಿದ್ದಾರೆ, ಲ್ಯಾಪ್ಟಾಪನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇದು ಯಾವ ರೀತಿ ದುರುಪಯೋಗ ಆಗ್ತದೆ ನಮಗಂತೂ ಗೊತ್ತಾಗೋದಿಲ್ಲ. ನಿಜವಾಗ್ಲೂ ಕೂಡ ನೀವು ಪ್ರಾಮಾಣಿಕರಿದ್ದರೆ ಇದನ್ನು ತತ್ಕ್ಷಣ ಸಿ ಬಿ ಐ ತನಿಖೆಗೆ ನೀಡಬೇಕು ಅಂತೇಳಿ ನಾನು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇನೆ. ಮೂರನೇ ವಿಚಾರ, ಇವತ್ತು ಆ ಪರಿವಾರ, ಆ ಕುಟುಂಬ, ಇಬ್ಬರು ಗಂಡುಮಕ್ಕಳಿದ್ದಾರೆ, ಆ ಹೆಣ್ಮಗಳನ್ನು ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ತನ್ನ ಕುಟುಂಬವನ್ನು ಸಂಸಾರ ನಡೆಸೋದಕ್ಕೆ ಕಷ್ಟ ಆಗ್ತದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕನಿಷ್ಠ 25 ಲಕ್ಷಗಳೊಂದು ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕು. ಈ ರಾಜ್ಯ ಸರ್ಕಾರ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರಿಗೇನು ಪರಿಹಾರ ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿದೆ. ಮಾನವೀಯತೆ ದೃಷ್ಟಿಯಿಂದ ಆ ಕುಟುಂಬಕ್ಕೆ ಧೈರ್ಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು, ತತ್ಕ್ಷಣ 25 ಲಕ್ಷಗಳ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾನು ಒತ್ತಾಯನ ಮಾಡ್ತಾ ಇದ್ದೇನೆ. ನಾನು ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೊಂದು ಮನವಿಯನ್ನು ಮಾಡ್ತೇನೆ. ಈ ಒಂದು ಪ್ರಕರಣದಲ್ಲಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ, ಬಂಡತನ ತೋರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಬಂಡತನದ ಸರ್ಕಾರ ಇದು. ಈ ಸರ್ಕಾರ ತನ್ನ ಬಂಡತನವನ್ನು ಬಿಟ್ಟು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ದರೆ ತತ್ಕ್ಷಣ ರಾಜೀನಾಮೆ ತಗೊಳ್ಳಿ, ತತ್ಕ್ಷಣ ಈ ಒಂದು ತನಿಖೆಯನ್ನು ನಿಷ್ಪಕ್ಷವಾದವಾದಂಥ ತನಿಖೆ ಆಗಬೇಕು ಅಂತೇಳಿ ಸಿ ಬಿ ಐ ಕೊಡಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಒಂದು ವಾರದ ಗಡುವನ್ನು ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ನೀಡ್ತಾ ಇದ್ದೇವೆ. ಒಂದು ವಾರದ ಗಡುವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ನೀಡ್ತಾ ಇದ್ದೇವೆ. ಅದರ ಒಳಗಡೆನೆ ರಾಜೀನಾಮೆ ಮತ್ತು ಸಿ ಬಿ ಐ ತನಿಖೆ ಎರಡೂ ಕೂಡ ಆದೇಶನ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ಇದರ ವಿರುದ್ಧ ಒಂದು ಉಗ್ರ ಹೋರಾಟವನ್ನು ನಾವು ಮಾಡೋರಿದ್ದೇವೆ. ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ನಾವು ಅವಕಾಶನ ಕೊಡೋದಿಲ್ಲ. ಹಾಗಾಗಿ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ, ನಮ್ಮ ಒತ್ತಾಯಕ್ಕೆ ಮಣಿದು ಅವರ ರಾಜೀನಾಮೆ ತೆಗೆದುಕೊಂಡು ಇವತ್ತು ಸಿ ಬಿ ಐ ತನಿಖೆ ನೀಡ್ತಾರೆ ಅನ್ನೋ ವಿಶ್ವಾಸ ಇದೆ. ಒಂದು ವಾರದ ಗಡುವು ನೀಡಿದ್ದೇವೆ, ಒಂದು ವಾರ ಕಾಯ್ದು ತದನಂತರ ನಾವೇನು ಮಾಡಬೇಕು ಅಂತ ಅನ್ನೋ ತೀರ್ಮಾನವನ್ನು ಮತ್ತೆ ಮಾಡ್ತೇವೆ.